ಮೋನಿಕ, ಇದೇ ಈ ಬಡ ರೈತನ ಬೆವರಿನ ಪ್ರತಿಫಲದ ಅರಮನೆ, ಅರ್ಥಾತ್ ಈ ಬಡವನ ಬಂಗಾರದ ಮನೆ. ಸೂಪರ್, ತುಂಬಾ ಚೆನ್ನಾಗಿದೆ. ಮನೆ ಬಡವದೇನಾಯ್ತು, ನಿನ್ನ ಹೃದಯ ಶ್ರೀಮಂತವಾಗಿದೆಯಲ್ಲ. ನೋಡ್ ಸೂರ್ಯ, ನಾ ನಿನ್ನ ಸಿರಿ ಸಂಪತ್ತು ಆಸ್ತಿ ನಿನ್ನ ವಿದ್ಯೆ ನೋಡಿ ಲವ್ ಮಾಡಲಿಲ್ಲ. ಈ ನಿನ್ನ ಹೃದಯ ಶ್ರೀಮಂತಿಕೆ, ಈ ನಿನ್ನ ವಿಶಾಲವಾದ ಮನಸ್ಸನ್ನು ನೋಡಿ ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ. ಅದೇ ನನಗೆ ಆಶ್ಚರ್ಯ. ನೀನು ಹುಟ್ಟಿದಾಗಿನಿಂದ ಪಿಜ್ಜಾ ಬರ್ಗರ್ ತಿಂದು ಎಸಿ ರೂಮಿನಲ್ಲಿ ಬೆಳೆದು ಬಂಗಾರದ ತಟ್ಟೆಯಲ್ಲಿ ಪಂಚಾಮೃತ ಸವಿದಳು ನೀನು, ಈ ಬಡವನಿಗೆ ಪ್ರೀತಿ ಮಾಡಿದ್ದನ್ನು ನೆನಪಿಸಿಕೊಂಡರೆ ನನಗೆ ಆಶ್ಚರ್ಯವಾಗುತ್ತೆ. ಆಶ್ಚರ್ಯವೇನು ಇಲ್ಲ ಸೂರ್ಯ, ನಾವು ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಎಲ್ಲಾ ವಿಷಯದಲ್ಲಿ ನೀನೇ ಫಸ್ಟ್ ರ್ಯಾಂಕ್ ಬರ್ತಾ ಇದ್ದೆ. ಅಷ್ಟೇ ಅಲ್ಲ, ಏನೇ ಒಂದು ಪ್ರೋಗ್ರಾಮ್ ಇದ್ರು ಕೂಡ ನೀನೇ ಮುಂದಾಳತ್ವ ವಹಿಸಿಕೊಂಡು ಎಲ್ಲ ಫಂಕ್ಷನ್ ಖುಷಿ ಖುಷಿಯಾಗಿ ನಡೆಸ್ಕೊಡ್ತಾ ಇದ್ದೆ ಅಂದಾಗ ಇದನ್ನೇ ನೋಡಿದ್ರೆ ಯಾವ ಹೆಣ್ಣು ತಾನೇ ನಿನ್ ಮೇಲೆ ಇಷ್ಟಪಡಲ್ಲ, ನೀನೇ ಹೇಳು. ನನ್ನ ನಿನ್ನ ನಡುವೆ ಬಹಳ ದಿನಗಳಿಂದ ಸಂಪರ್ಕವಿಲ್ಲದಾಗ ನೀನು ನನಗೆ ಮರೆತು ಬಿಟ್ಟಳೆಂದು ತಿಳಿದಿದ್ದೆ. ಆದರೆ ಯಾವ ಋಣಾನು ಬಂಧನವೋ ಏನೋ ಮರಳು ಈ ನನ್ನ ಊರಿಗೆ ಬಂದು. ಹೌದು, ಈ ಊರಿಗೆ ಬಂದಿರೋ ಕಾರಣ ತಿಳಿಸಲೇ ಇಲ್ಲ. ನಾನು ಬಂದ ಕೆಲಸ ಆಗುವಂದು ಈ ಸೂರ್ಯನ್ಗೆ ನನ್ನ ನಿಜ ರೂಪ ಗೊತ್ತಾಗೋದೆ ಬೇಡ. ಏನು ಅಂತ ಹೇಳಿ ನಾನು ನಿಮಗೆ. ಯಾಕೆ ಮೋನಿಕಾ, ಏನು ವಿಚಾರ ಮಾಡುತ್ತಿರುವೆ? ಏನೂ ಇಲ್ಲ ಸೂರ್ಯ, ನಾನು ನಿನ್ಗೆ ಅವಾಗಲೇ ಹೇಳ್ತಿಲ್ಲ ನಾನು PhD ಮಾಡ್ತಾ ಇದ್ದೀನಿ ಅಂತ. ಈ ಗ್ರಾಮೀಣ ಅಭಿವೃದ್ಧಿಗೋಸ್ಕರ ಸುತ್ತಮುತ್ತ ಹಳ್ಳಿಯಲ್ಲಿ ಹಾಗೂ ಈ ಊರಲ್ಲಿ ಆಗು ಹೋಗುಗಳ ಬಗ್ಗೆ ಸ್ಟಡಿ ಮಾಡಬೇಕು ಅಂತ ಈ ಊರಿಗೆ ಬಂದಿದ್ದೇನೆ. ತುಂಬಾ ಸಂತೋಷವಾಯ್ತು. ನೀನು ಗ್ರಾಮೀಣ ಕೃಷಿ ಪದ್ಧತಿ ಕುರಿತು ವಿಷಯ ತೆಗೆದುಕೊಂಡಿದ್ರೆ ಈ ಪ್ರಗತಿಪರ ರೈತ ಸೂರ್ಯ ನಿನಗೆ ಒಳ್ಳೆ ಗಾಡಿಯನಾಗುತ್ತಿದ್ದ. ಐ ಸಿ. ಎಸ್ ಮೋನಿಕಾ, ನಾ ನಂಬಿದ ನನ್ನ ಭೂತಾಯಿಗೆ ಯಾವುದೇ ವಿಷ ಕುರಿತ ಗೊಬ್ಬರ ಬಳಸದೆ ಪ್ರತಿಯೊಂದು ಬೆಳೆಯನ್ನು ಅತಿ ಹೆಚ್ಚಾಗಿ ಬೆಳೆದದಕ್ಕೆ ನನಗೆ ಧಾರವಾಡ ಕೃಷಿ ವಿದ್ಯಾಲಯದಿಂದ ಕೃಷಿ ಪಂಡಿತ ಎಂಬ ಅವಾರ್ಡ್ ಬಂದಿದೆ ಮೋನಿಕಾ. ಕಂಗ್ರಾಚುಲೇಷನ್ ಮಿಸ್ಟರ್ ಸೂರ್ಯ, ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಮೋನಿಕಾ, ಥ್ಯಾಂಕ್ ಯು. ನೋಡಿ ಸೂರ್ಯ, ನೀನು ಯಾವುದೇ ಕೆಲಸ ಇದ್ರು ಕಾಯ ವಾಚ ಮನಸ್ಸ ಮುಂದೆ ನಿಂತು ಎಲ್ಲ ನಡ್ಸ್ಕೊಡ್ತೀಯ ಅಂದಾಗ ಯಾವಾಗ್ಲೂ ಜಯ ನಿನ್ನ ಬೆನ್ ಹಿಂದೆ ಇರುತ್ತೆ. ಆದ್ರೆ ಮೋನಿಕಾ, ನೀ ನನ್ನ ಮಾರ್ಗದರ್ಶನವನ್ನು ಮಿಸ್ ಮಾಡಿಕೊಂಡೆ. ಹೋಗ್ಲಿ ಬಿಡು, ಈ ಕೃಷಿ ಪದ್ಧತಿಯಲ್ಲಿ ನೀ ನನ್ಗೆ ಗೈಡ್ ಆಗಿದ್ದು ಮಿಸ್ ಆದ್ರೆ ಏನಾಯ್ತು? ನನ್ನ ಪ್ರೀತಿಯಲ್ಲಿ, ನನ್ನ ಬಹಳ ಪ್ರಯಾಣದಲ್ಲಿ ನೀನೇ ನನಗೆ ಗೈಡ್ ಆಗಿ ನನ್ನ ಜೀವನ ಮುಂದುವರಿಸಬಹುದಲ್ಲ. ಪ್ರೀತಿ ಪ್ರೇಮದಲ್ಲೂ ನೀನು ನನಗಿಂತಲೂ ಒಂದು ಕೈ ಮೇಲಿದೆಯ. ನೋಡು ಸೂರ್ಯ, ಯಾರು ಇಲ್ಲದ ಈ ನಿರ್ಭಯವಾದ ಮನೆಯಲ್ಲಿ ಆ ಕಾರ್ ಮೋಡ ಕರಗಿ ನೆಲಕ್ಕಪ್ಪಳಿಸುವಂತೆ ನಾನು ನೀನು ಈ ಮನೆಯಲ್ಲಿ ಕಾಮಲೀಲೆ ಆಟ ಶುರು ಮಾಡೋಣವೇ. ಇದೆಂತ ಮಾತನಾಡುತ್ತಿರುವ ಮೋನಿಕಾ, ಪ್ರೀತಿ ಪ್ರೇಮ ಎಂದರೆ ಕೇವಲ ಕಾಮ ಮೋಹವನ್ನು ಇಂಗಿಸಿಕೊಳ್ಳುವ ಸಾಧನವಲ್ಲ. ನೂರಾರು ವರ್ಷ ಬಂಧನವು ಗಟ್ಟಿ ಮಾಡ ಪವಿತ್ರವಾದ ಬಂಧನವದು. ಈ ಸದ್ಯಕ್ಕೆ ಅದು ಎಲ್ಲ ಬೇಡ, ಮತ್ತೆ ಮುಂದಿದ್ದೇ ಇದೆಯಲ್ಲ. ಈ ಕೈಲಾಗದವನ ಹತ್ರ ನಾನು ಇರ್ತಿ ಕೇಳಲೇಬಾರ್ದಾಗಿತ್ತು. ಇವನ ಹತ್ರ ರಸಿಕತನ ಅನ್ನೋದೇ ಇಲ್ಲ. ನನ್ನ ಕೆಲಸಕ್ಕೆ ಇವನ್ನ ಉಪಯೋಗ ಮಾಡಿಕೊಂಡು ಇಲ್ಲೇ ಕೈ ಬಿಟ್ಟು ಹೋದ್ರಾಯ್ತು. ಹೋಗ್ಲಿ ಬಿಡು ಸೂರ್ಯ, ನಾನು ಹೀಗೆ ಕೇಳಿದೆ ಅಂತ ನೀನ್ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಬೇಡ, ಅದೆಲ್ಲ ಬಿಟ್ಬಿಡು. ಈಗ ನನ್ನ ಜೊತೆ ಹಾಡೋದಕ್ಕೆ ಡಾನ್ಸ್ ಮಾಡೋದಕ್ಕೆ ಇದಕ್ಕಾದ್ರೂ ನೀನು ಒಪ್ಪತ್ತೀಯ? ಖಂಡಿತ ಒಪ್ಪಿಗಿದೆ ರಾಣಿ ಮಹಾರಾಣಿ. ಈ ಮಾತಿಗೆ ಒಂದು ಕೊಡು ಮಾರದೆ ಇದೆ ಮುತ್ತಿನ ಕಾಣಿಕೆ.
ಹಾ
ರೈತರ ಕಣ್ಣೀರು ಒರೆಸುವ ಪ್ರಗತಿಪರ ರೈತ ರಾಮಣ್ಣ ಇನ್ನಿಲ್ಲೆಂದರೆ ಹೇ ದೇವರೇ, ರೈತನ ಕಣ್ಣೀರಿಗೆ ಆಶ್ರಯ ಯಾರು? ರೈತನ ಕಣ್ಣೀರಿಗೆ ಆಶ್ರಯ ಯಾರು?